ಇಡಿಗುಂಡು ಸಂಪಾದಕರನ್ನು ಸ್ವಲ್ಪ ನೋಡಬೇಕಾಗಿತ್ತು. ನಾನೇ ಕೈಲಾಸ್ ಅನ್ನಪೂರ್ಣ. ಅಲ್ಲ, ನನ್ನ ಹೆಸರು ಲಕ್ಷ್ಮಿ. ಓ, ಐ ಸೀ, ನಿನ್ನ ಹೆಸರು ಈಗ ಲಕ್ಷ್ಮಿನೋ? ಆಲ್ರೈಟ್, ಏನ್ ವಿಷಯ? ನೀನ್ ಇಲ್ಲಿಗೆ ಯಾಕೆ ಬಂದೆ? ಕೆಲವು ಪತ್ರಗಳ ವಿಚಾರವಾಗಿ ಮಾತನಾಡಕ್ ಬಂದೆ. ಗುಡ್ ಗುಡ್, ವೆರಿ ಗುಡ್. ನಿನ್ನಂಥವ್ರ ಸಹಕಾರದಿಂದಲೇ ನನ್ನ ಸಿಡಿಗುಂಡು ಪತ್ರಿಕೆ ಎಷ್ಟು ಮಟ್ಟಿ ಜನಪ್ರಿಯವಾಗ್ತಿರೋ. ಎಸ್, ನಮ್ಮ ವಾಚಕರು ನನ್ನ ಪತ್ರಿಕೆಯಲ್ಲಿರೋ ರಹಸ್ಯ ಪತ್ರಗಳ ಕಾಲಂ ಕಂಡ್ರೆ ರಸಕವಡ ಕಂಡಷ್ಟು ಆನಂದದಿಂದ ಓದ್ತಾರೆ. ನಾನು ನೋಡು ಅನ್ನಪೂರ್ಣ, ಹೂ, ಐ ಆಮ್ ವೆರಿ ಸಾರಿ ಲಕ್ಷ್ಮಿ. ನಮ್ಮ ಸಮಾಜದಲ್ಲಿ ದೊಡ್ಡ ಮನುಷ್ಯ ಅನ್ನಿಸ್ಕೊಂಡು ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ವಾಸ ಮಾಡ್ತಾ ರಹಸ್ಯವಾಗಿ ಹೊಲಸು ಜೀವನ ನಡೆಸ್ತಾ ಇರೋ ಸಮಾಜ ದ್ರೋಹಿಗಳ ಆಂತರಂಗಿಕ ಜೀವನವನ್ನು ಬಹಿರಂಗಪಡಿಸಿ ದೇಶದಾರಿಗಳ ಯೋಗ್ಯತೆಯನ್ನು ಬಯಲಿಗೆಳೆದು ಸಮಾಜವನ್ನು ಉದ್ಧರಿಸಬೇಕೆಂದೇ ನನ್ನ ಸಿಡಿಗುಂಡು ಪತ್ರಿಕೆ ಜನ್ಮ ತಾಳಿರು. ನ್ಯಾಯವೋ ಅನ್ಯಾಯವೋ, ಸಿನಿಮಾ ಸ್ಟಾರ್ಗಳೇ ನನ್ನ ಪತ್ರಿಕೆ ಜೀವಾಳ. ಸರ್ಕಾರದ ಕಾಂಟ್ರಾಕ್ಟ್ ಕೆಲಸಗಳಲ್ಲಿ ಒಳಸಂಚು ನಡೆಸಿ ಕಳ್ಳಗಂಟು ಮಾಡೋ ಕದಿಮ ಕಾಂಟ್ರಾಕ್ಟರ್ಗಳೇ ನನ್ನ ಪತ್ರಿಕೆ ಜೀವನಾಡಿ. ಬ್ಲಾಕ್ ಮಾರ್ಕೆಟ್ ಮನೆ ಹಾಡ್ರೆ ನನ್ನ ಪತ್ರಿಕೆಯ ಬಾಡಿ ಗಾರ್ಡ್. ಸತ್ಯ, ಧರ್ಮ, ನ್ಯಾಯ, ನೀತಿಗಳ ಉಳಿವೆ ನನ್ನ ಪತ್ರಿಕೆಯ ಧ್ಯೇಯ. ಈ ನನ್ನ ಧ್ಯೇಯ ಸಾಧನೆಗೆ ನೀನು ಸಹಾಯಕಳಾಗಿ ಬಂದಿರೋದು ನನ್ನ ಪೂರ್ವಜನ್ಮ ಪುಣ್ಯ ವಿಶೇಷವೆಂತಲೇ ಭಾವಿಸ್ತೇನೆ. ಎಲ್ಲಿ ನೀನು ತಂದಿರೋ ರಹಸ್ಯ ಪತ್ರಗಳು? ಯಾಕೆ ಲಕ್ಷ್ಮಿ ಸುಮ್ಮನೆ ನಿಂತಿದ್ದಿ? ನೀನು ತಂದಿರೋ ಕಾಗದಗಳು ಪ್ರೇಮ ಪತ್ರಗಳೇ ಆಗಿದ್ದಲ್ಲಿ ನಿನಗೆ ಧಾರಾಳವಾದ ಪ್ರತಿಫಲ ಕೊಡ್ತೀನಿ, ಇದರಲ್ಲಿ ಸಂದೇಹವೇ ಇಲ್ಲ. ಕಮಾನ್, ನಾನು ಪತ್ರಗಳನ್ನು ಮಾರೋಕ್ಕೋಸ್ಕರ ನಿನ್ನ ಹತ್ರ ಬಂದಿಲ್ಲ. ಮತ್ತೆ ಯಾಕೆ ಬಂದೆ? ನಿನ್ನ ಹತ್ರ ಇರೋ ಕೆಲವು ಕಾಗದಗಳನ್ನ ಪೇಪರ್ನಲ್ಲಿ ಹಾಕ್ಬೇಡ ಅಂತ ಕೇಳ್ಕೊಳಕ್ ಬಂದಿದ್ದೀನಿ. ಯಾವ ಕಾಗದಕ್ಕೋಸ್ಕರವೋ ನೀನಿಷ್ಟು ಮುತುವರ್ಜಿ ವಹಿಸ್ಕೊಂಡು ಬಂದಿರೋದು? ಆ ಶಶಿಕಾಂತನ ಕಾಗದಗಳು. ರಾಧೆ ಶಶಿಕಾಂತನಿಗೆ ಬರೆದಿರೋ ಪ್ರಣಯ ಪತ್ರಗಳೇ? ನೀನ್ ಅನ್ಕೊಂಡಿರೋ ಹಾಗೆ ಅವು ಪ್ರಣಯ ಪತ್ರಗಳಲ್ಲ, ಅವನ ಹಾಡಿಕೆಯನ್ನು ಮೆಚ್ಚಿ. ನೀನ್ ಅಷ್ಟೊಂದು ಟ್ರಬಲ್ ತಗೋಬೇಕಾಗಿಲ್ಲ. ಅದು ಪ್ರಣಯ ಪತ್ರಗಳು ಹೌದು ಅಲ್ವೋ ಅದನ್ನ ನಿರ್ಧರಿಸಬೇಕಾಗಿರೋರು ನಮ್ಮ ವಾಚಕರು, ನಾನು ನೀನಲ್ಲ. ದಯವಿಟ್ಟು ಆ ಪತ್ರಗಳನ್ನ ನಿನ್ನ ಪತ್ರಿಕೆಯಲ್ಲಿ ಹಾಕ್ಬೇಡ. ಅದರಿಂದ ನಿನಗಾಗ್ಲಿ ವಾಚಕರಿಗಾಗ್ಲಿ ಯಾವ ಪ್ರಯೋಜನವೂ ಇಲ್ಲ. ಏಕಿಲ್ಲ, ನೂರಾರು ವಾಚಕರು ಕುತೂಹಲದಿಂದ ಬರೆದಿರೋ ಈ ಕಾಗದಗಳ ಕಂತೆ ನೋಡು. ಇವುಗಳ ಪ್ರಕಟಣೆಯಿಂದ ನಿನಗೆ ಪ್ರಯೋಜನವಾಗದೇ ಇರಬಹುದು, ಆದರೆ ಸಮಾಜ ಸುಧಾರಕನಾದ ನನಗೆ ಪ್ರಯೋಜನವಿದೆ. ಬೇಡ ಕೈಲಾಸ್, ನನಗಾಗ ಆ ಪತ್ರಗಳ ಪ್ರಕಟಣೆ ನಿಲ್ಲಿಸ್ಬಿಡು, ನಿನಗೆ ಪುಣ್ಯ ಬರುತ್ತೆ. ಅನ್ನಪೂರ್ಣ, ನನ್ನ ಆಫೀಸ್ನೊಳಗೆ ಬಂದು ನನಗೆ ಉಪದೇಶ ಮಾಡ್ತೀಯ? ಹೇಳು, ಯಾಕೆ ಪ್ರಕಟಣೆ ನಿಲ್ಲಿಸಬೇಕು? ಹಣಮಂತ ರಹಸ್ಯ ಜೀವನ ಯಾಕೆ ಬಯಲು ಮಾಡಿಕೊಡ್ದು? ಕೈಲಾಸ್, ನೀನು ಕಾಶಿನೂ ಸೇರಿ ಹಾಲಿನಂತಹ ನನ್ನ ಸಂಸಾರಕ್ಕೂ ಹುಳಿ ಹಿಂಡಿ ನಿರಪರಾಧನೇ ಆದ ನನ್ನ ಬಾಳನ್ನೇ ಹಾಳು ಮಾಡಿದ್ರು. ಸುಖದ ಆಸೆಗಳನ್ನು ಹೊತ್ತು ಗಂಡನ ಮನೆಗೆ ಬಂದ ನನ್ನ ಮನೆಯಿಂದ ತಳ್ಳಿಸಿದ್ರು. ನನ್ನ ಬಂಗಾರದ ಬಾಳು ನಿನ್ನಿಂದಲೇ ಭಗ್ನವಾಗಿ ಬೆಂದು ಹೋದ್ದು. ನನ್ನ ಜೀವನ ನಿನ್ನಿಂದಲೇ ದುಃಖ ಸಾಗರದಲ್ಲಿ ಮುಳುಗಿದ್ದು. ನನ್ನ ಬದುಕು ನಿನ್ನಿಂದಲೇ ಹಾಳಾದ್ದು. ಅನ್ನಪೂರ್ಣ, ಅವೆಲ್ಲ ಕಳೆದು ಹೋದ ಕಥೆ. ನಿಜ, ಕಳೆದು ಹೋದ ಆ ಕಥೆ ಮತ್ತೆಲ್ಲಿ ಆರಂಭವಾಗುವುದು ಎನ್ನುವುದೇ ನನ್ನ ಚಿಂತೆ. ಕೈಲಾಸ್, ಆ ಶಶಿಕಾಂತನ ಕಾಗದಗಳನ್ನು ಪ್ರಕಟಿಸಿ ನಿರಪರಾಧಿಗಳಾದ ಕೃಷ್ಣರಾಧೆಯರು ಬಾಳಿಗೆ ಬೆಂಕಿ ಇಡಬೇಡ. ಭವ್ಯವಾದ ಬದುಕನ್ನು ಕಾಣುವ ಹೊಂಗನಸಿನಲ್ಲಿ ನಲಿಯುತ್ತಿರುವ ಆ ಪ್ರೇಮಿಗಳ ಜೀವನವನ್ನು ನಾಶ ಮಾಡಬೇಡ. ಈಗ ಸಮಾಚಾರ, ಈಗ ಹೊಳೆಯಿತು ನಿನ್ನ ಆತಂಕಕ್ಕೆ ಕಾರಣ. ಆ ಬ್ಯಾರಿಸ್ಟರ್ ಕೃಷ್ಣ ನಿನ್ನ ಮಗ ತಾನೆ? ನನ್ನ ಬಾಳನಂತೂ ಹಾಳು ಮಾಡಿಬಿಟ್ಟೆ. ಆ ಮಕ್ಕಳನ್ನಾದ್ರೂ ನೆಮ್ಮದಿಯಾಗಿ ಬದುಕಲು ಬಿಡು. ಅವರು ನಿನಗೆ ಯಾವ ದ್ರೋಹವನ್ನು ಎಣಿಸಿದವರಲ್ಲ ಕೈಲಾಸ್. ನ್ಯಾಯದ ಹೆಸರಿನಲ್ಲಿ, ಮನುಷ್ಯ ಧರ್ಮದ ಹೆಸರಿನಲ್ಲಿ ನಿನ್ನ ಬೇಡ್ತಿದ್ದೇನೆ. ದಯವಿಟ್ಟು ಆ ಪತ್ರಗಳನ್ನು ಪ್ರಕಟಿಸಬೇಡ. ಆ ಹಸುಳೆಗಳ ಸುಖ ಜೀವನ ಮಣ್ಣುಗೂಡಿಸಬೇಡ. ನಾವು ಆ ವಿಮಲಾದೇವಿನ 5,000 ರೂಪಾಯಿ ಕೇಳಿದ್ವಲ್ಲ, ಎದುರು ನಡಗಿತಾ ಪೂರ್ತಿ ತಂದು ಕೊಟ್ಬಿಟ್ಲು. ಬದುಕು ಹೋಗು, ನಿನ್ನ ವಿಷಯ ನಾವು ಪಬ್ಲಿಷ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿಬಿಟ್ಟೆ. ವೆರಿ ಗುಡ್ ಕಾಶಿ, ನೀನ್ ಈಗ್ಲೇ ಆ ಫಿಲ್ಮ್ ಸ್ಟಾರ್ ಅಲಕಾವತಿ ಫೋನ್ ಮಾಡಿ ನಿನ್ನ ಮೈಸೂರು ಬೃಂದಾವನದ ಟ್ರಿಪ್ ವಿಷಯ ನ್ಯೂಸ್ ಬಂದಿದೆ ಅಂತ ಹೇಳಿ ಹೆದರ್ಸ್ ನೋಡು. ಯಾಕ
ಬೆಟ್ಟವನ್ನ ಹಾಗೆ ನೋಡ್ತಾ ಇದ್ದೀಯ? ಕಾಶಿ ನಿನ್ನ ಗಂಡನ ಸೋದರಳಿಯ ಅನ್ನಪೂರ್ಣ. ನೀನು ಸಂತೋಷವಾಗಿ ಮನೆಗೆ ಹೋಗ್ಬೋದು, ನಾನು ಆ ಪತ್ರಗಳನ್ನ ಪಬ್ಲಿಷ್ ಮಾಡಲ್ಲ. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಪ್ಪ, ನಾನು ಬರ್ತೀನಿ. ಆದ್ರೆ ನಾಳೆ ಸಂಜೆ ಒಳಗೆ 10,000 ರೂಪಾಯಿಗಳನ್ನ ತಂದು ಕೊಡ್ತೀನಿ. ಏನಂದೆ? ಹೌದು, ರಾಧಾ ಶಶಿಕಾಂತರ ಪ್ರಣಯ ಪತ್ರಗಳನ್ನ ಪ್ರಕಟಿಸದೇ ಇರಬೇಕಾದ್ರೆ ಕೇವಲ 10,000 ರೂಪಾಯಿಗಳನ್ನ ತಂದು ಕೊಟ್ಟು ಬಿಡು. ಒಂದು ಕೆಟ್ಟ ಕೆಲಸ ಮಾಡಬೇಡ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಲಂಚವೇ? ಇದು ಲಂಚವಲ್ಲ, ನನ್ನ ವ್ಯಾಪಾರ. ಲಕ್ಷ್ಮೀ, ಆ ಪ್ರಣಯ ಪತ್ರಗಳನ್ನ ಸಂಪಾದಿಸೋಕೋಸ್ಕರ ನಾನು 2,000 ರೂಪಾಯಿಗಳನ್ನ ಖರ್ಚು ಮಾಡಿದ್ದೀನಿ, ಗೊತ್ತೇ? ನಿನಗೆ ಅಂತಃಕರಣವೇ ಇಲ್ವೇ ಕೈಲಾಸ್? ಇದೆ, ಆದ್ರೆ ನಾನು ಅದನ್ನು ಸಿಕ್ಕಾಪಟ್ಟೆ ಯೂಸ್ ಮಾಡೋಲ್ಲ, ಗೊತ್ತೇ? ಕೈಲಾಸ್, ಲಕ್ಷ್ಮಿ, ಇಲ್ಲಿ ಲಕ್ಷ್ಮಿ ಅಂತ ಏನು ಪ್ರಯೋಜನವಾಗೋದಿಲ್ಲ. ನಾನು ಹೇಳಿದಾಗ 10,000 ರೂಪಾಯಿಗಳನ್ನ ಮೊದಲು ತಂದಿಲ್ಲೆಣಸು, ಆಮೇಲೆ ಮಾತಾಡೋಣ. ಎಂಥ ಕಲ್ಲದೆ ಕಟಕನಾಗಿ ಮಾತಾಡ್ತಾ ಇದ್ದೆ ಕೈಲಾಸ್, ನಿನ್ನಲ್ಲಿ ಮನುಷ್ಯತ್ವನೇ ಉಳಿದಿಲ್ವೇ? ಅದಕ್ಕಾಗಿ ಏನ್ ಮಾಡೋಕ್ಕೂ ಹೇಸ್ತಂತ ನೀಚತನಕ್ಕೆ ನಿಲ್ಸು ನಿನ್ ಪುರಾಣ. ನಿನಗಾಗಿ ಇಷ್ಟು ಟೈಮ್ ವೇಸ್ಟ್ ಮಾಡಿದ್ದೆ ಸಾಕು. ಒಳ್ಳೆ ಮಾತನ್ನ ನಾನು ಹೇಳ್ದಷ್ಟು ಹಣ ತಂದ್ಕೊಟ್ಟು ನಿನ್ನ ಸೊಸೆಯಾಗೋಳು ಆ ಶಶಿಕಾಂತನಿಗೆ ಬರೆದ ಲವ್ ಲೆಟರ್ಸ್ ಅರ್ಥಾತ್ ಪ್ರಣಯ ಪತ್ರಗಳನ್ನ ನನ್ನ ಪತ್ರಿಕೆ ಮೂಲಕ ಪ್ರಕಟಿಸ್ ಬೇಡಿ ಅಂತ ಅಂಗಲಾಚಿ ಬೇಡ್ಕೋ. ಇಲ್ಲದಿದ್ದರೆ ಬರೋ ವಾರದಿಂದ 4 ತಿಂಗಳ ಎಡಬಿಡದೆ ನಿರಂತರವಾಗಿ ನನ್ನ ಪತ್ರಿಕೆ ಮೂಲಕ ಆ ಪ್ರಣಯ ಪತ್ರಗಳು ಬೀದಿ ಬೀದಿಯಲ್ಲಿ ನಲ್ದಾಡೋದನ್ನು ನೋಡಿ ಆನಂದ ಪಡೋದು. ಅಷ್ಟೇ ಅಲ್ಲ, ನಮ್ಮ ಸ್ಟಾಫ್ ಫೋಟೋಗ್ರಾಫರ್ ಮಹಾಸಾಹ ತಂದಿರೋ ರಾಧಾ ಶಶಿಕಾಂತ ಜೋಡಿ ಫೋಟೋ ನೋಡಿ ನೋಡು. ಇದನ್ನ ನನ್ನ ಪತ್ರಿಕೆಯಲ್ಲಿ ಜನ ಕಂಡು ಕೇಕೆ ಹಾಕೊಂಡು ನಗೋದನ್ನು ನೋಡಿ ಕಲ್ಕೊಟ್ಬಿಡು. ಈ ಕೈಲಾಸ ಕೈ ಹಾಕಿದ ಕೆಲಸದಲ್ಲ ಗ್ರ್ಯಾಂಡ್ ಸಕ್ಸಸ್. 10,000 ರೂಪಾಯಿ ತಂದು ಕೊಡದೆ ಬೇರೆ ದಾರಿನೇ ಇಲ್ಲ ಅವಳಿಗೆ. ಯಾರಿಗ್ ಮಾವ? ಅನ್ನಪೂರ್ಣೆಗೆ. ನಮ್ಮತ್ತೇನೆ? ಹೌದು, ಈಗ ತಾನೇ ಇಲ್ಲಿಗೆ ಬಂದಿದ್ಲು. ಅಯ್ಯೋ ಪಾಪಿ, ಎಂತ ಕೆಲಸ ಮಾಡಿಬಿಟ್ಟು ನಂಗೆ ಹೇಳ್ದೇನೆ. ಅಯ್ಯೋ ನಮ್ಮತ್ತೆ ನೋಡಿ ಎಷ್ಟು ವರ್ಷ ಆಗೋಯ್ತು. ಅವ್ರು ಇಲ್ಲಿಗೆ ಯಾಕೆ ಬಂದಿದ್ರು ಮಾವ? ಆ ಶಶಿಕಾಂತನ ಪ್ರಣಯ ಪತ್ರಗಳನ್ನ ಪೇಪರ್ನಲ್ಲಿ ಪಬ್ಲಿಷ್ ಮಾಡಬೇಡಿ, ನನ್ನ ಮಾನ ಕಾಪಾಡಿ ಅಂತ ನನ್ನ ಕಾಲಿಡಿದ ಕಣ್ಣೀರು ಸುರಿಸೋದು. ಆ ಲವ್ ಲೆಟರ್ಸ್ ಬರೆದ ರಾಧೇನ ಮದುವೆ ಆಗೋ ಬ್ಯಾರಿಸ್ಟರ್ ಕೃಷ್ಣ ಯಾರು ಗೊತ್ತೇನೋ ಕಾಶಿ? ನಂಗೇನ್ ಗೊತ್ತು? ನಿಮ್ಮ ಅತ್ತೆ ಮಗ ಕಾಣುವ ಬೆಪ್ಪೆ ನೋಡಿದ್ಯೋ, ಎಂಥ ಭಾರಿ ಬಿಸ್ನೆಸ್ ನಮ್ ಕೈಲಿ ಸಿಕ್ಕಾಕೊಂಡಿದೆ. ಬಿಸ್ನೆಸ್? 10,000 ರೂಪಾಯಿ ಡಿಮ್ಯಾಂಡ್ ಮಾಡಿದ್ದೀನಿ ಅದನ್ನ ಪಬ್ಲಿಷ್ ಮಾಡದೆ ಇರೋದಕ್ಕೆ. ಅಯ್ಯೋ ಪಾಪ, ಅಷ್ಟೊಂದು ಹಣ ಎಲ್ಲಿಂದ ತರ್ತಾರೆ ಅವರು? ಕೈಲಾಸು, ಕೈಲಾಸು, ನಂಗೋಸ್ಕರ ಈ ಬಿಸ್ನೆಸ್ ನಿಲ್ಸ್ಬಿಡಮ್ಮ, ಪ್ಲೀಸ್ ಪ್ಲೀಸ್. ಏನೋ ನನಗೆ ಬುದ್ಧಿ ಹೇಳಕ್ ಬರ್ತೀಯೇನೋ? ಇಲ್ದಿದ್ರೆ ತಪ್ಪಾಯ್ತು. ಹೌದು, ರಾಧಾ ಶಶಿಕಾಂತರ ಪ್ರಣಯ ಪತ್ರ ಇರಬೇಕಾದ್ರೆ ಕೇವಲ 10,000 ರೂಪಾಯಿಗಳನ್ನ ತಂದು ಕೊಟ್ಟು ಬಿಡು. ಸಾಧ್ಯವಿಲ್ಲ, 10,000 ರೂಪಾಯಿ ಖಂಡಿತ ಸಾಧ್ಯವಿಲ್ಲ. ಎಷ್ಟೊತ್ತಾಯ್ತು ಬಂದು? ತುಂಬಾ ಹೊತ್ತಾಯ್ತೆ. ಏಕೆ ನನ್ ಮೇಲೆ ಕೋಪವೇ? ಓಹೋ, ಬರೋದ್ ಹೊತ್ತಾಯ್ತು ಅಂತ ಚಿತ್ತೆ? ಮಾತಾಡದೆ ಮರ್ತೋಯ್ತೇನು? ನೀವು ಮಾತಾಡದೆ ಇದ್ರೆ ನನಗೂ ಸಿಟ್ಟು ಬರುತ್ತೆ. ನಾನು ಮಾತಾಡಲ್ಲ, ಖಂಡಿತ ಮಾತಾಡಲ್ಲ. ನನಗೇನಂತೆ, ಇನ್ಮೇಲೆ ದಮ್ಮಯ್ಯ ಅಂದ್ರೂ ನಾನು ಮಾತಾಡಲ್ಲ. ನಿಜವಾಗ್ಲೂ ಕೋಪ ಬಂದಿದೆಯೇ? ನಾನೇನ್ ತಪ್ಪು ಮಾಡಿದೆ ಅಂತ ನನ್ನ ಮೇಲೆ ಸಿಟ್ಟು? ನನಗಳು ಬರ್ತಾ ಇದೆ. ಓಹೋ, ಸುಳ್ಳು ಸುಳ್ಳು ಕೋಪ ರಾಯರಿಗೆ ನನ್ನ ಮೇಲೆ? ಕೃಷ್ಣ ಬಿಡು ಬಿಡು ಕೋಪವ, ತೋರು ನಿನ್ನ ನಗು ಮಗವ,
ನಿಲ್ಲು ನಿಲ್ಲೆನ್ನ ನಲ್ಲ ಓಡದೆ, ಅಲ್ಲೇ ನಿಲ್ಲು ನಿಲ್ಲೆನ್ನ ನಲ್ಲ ಕಾಡದೆ. ಸಲ್ಲದ ಕೋಪ ನನ್ನಲ್ಲಿ ಇನ್ನು ತೋರದೆ, ನಿಲ್ಲು ನಿಲ್ಲೆನ್ನ ನಲ್ಲ ಓಡದೆ, ಅಲ್ಲೇ ನಿಲ್ಲು ನಿಲ್ಲೆನ್ನ ನಲ್ಲ ಕಾಡದೆ. ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಮಾತನಾಡೋಣ. ಸರಿ ಸರಿ, ನೀವೇ ಮಾತಾಡಿ. ಈಗ ನಾವಿಬ್ರು ಸಿನಿಮಾಕ್ಕೆ ಹೋಗೋಣ. ನಿಮ್ಮಿಷ್ಟ. ನನ್ನಿಷ್ಟ ಅಷ್ಟೇ ಅಲ್ಲ, ನಿನ್ನಿಷ್ಟನೂ ಹೇಳಬೇಕು. ನಿಮ್ಮಿಷ್ಟವೇ ನನ್ನಿಷ್ಟ. ಸರಿ ಹಾಗಾದ್ರೆ ಸ್ವಲ್ಪ ಇರಿ, ಬೇಗ ಬಂದ್ಬಿಡಿ. ರಾಣಿ ಸಾಹೇಬ್ರೆ, ನಿಮ್ಗೋಸ್ಕರ ನಾನು ಇಲ್ಲೇ ಕಾಯ್ಕೊಂಡಿರ್ತೀನಿ, ಬೇಗ ಬರ್ತೀಯ? ಆಗ್ಬಹುದು. ಏನಾಗ್ಬಹುದು ಅಂತ ಇಲ್ಲೇ ನಿಂತು ಬಿಟ್ಟಿಲ್ಲ, ಹೋಗ್ ಮತ್ ಬೇಗ. ಲಕ್ಷ್ಮಿ, ಇಲ್ಲಿ ಲಕ್ಷ್ಮಿ ಅಂತ ಏನು ಪ್ರಯೋಜನವಾಗೋದಿಲ್ಲ. ನಾನು ಹೇಳಿದಾಗ 10,000 ರೂಪಾಯಿಗಳನ್ನ ಬಂದು ತಂದಿಲ್ಲ ಎಣಿಸು, ಆಮೇಲೆ ಮಾತಾಡೋಣ. ಏನೇ ಆದ್ರೂ ಖಂಡಿತ ಆ ಕಾಗದಳು ಪ್ರಕಟವಾಗ್ಕೊಡ್ತು. ಲಕ್ಷ್ಮಿ, ಯಾಕೆ ಬೆಚ್ಚಿದ್ದೆ? ಹೆದರ್ಕೊಂಡ್ಬಿಟ್ಟೆ? ಇಲ್ವಲ್ಲ. ಯಾಕೆ ಮಂಕಾಗಿದ್ದೆ? ಮೈ ಹುಷಾರಿಲ್ಲ. ಸ್ವಲ್ಪ ಡಾಕ್ಟರ್ ಫೋನ್ ಮಾಡಿ. ಬೇಡ ರಾಧಾ, ತಲೆನೋವುತ್ತೆ, ಸ್ವಲ್ಪ ಹೊತ್ತಿಗೆಲ್ಲ ಸರಿ ಹೋಗ್ಬಿಡುತ್ತೆ. ಲಕ್ಷ್ಮಿ, ಒಂದು ಸಂತೋಷ ಸುದ್ದಿ ಹೇಳೋಣ ಅಂತ ಓಡೋಡಿ ಬಂದೆ. ಹೇಳಮ್ಮ. ಈ ತಿಂಗಳ 25ನೇ ತಾರೀಕೆ. ಏನಮ್ಮ? ನನ್ನ ಮದುವೆ ಅಂತೆ ಅತ್ತೆ. ತುಂಬ ಸಂತೋಷ ರಾಧ. ಈ ಜೀವನದಲ್ಲಿ ನನಗಿರೋದು ಒಂದೇ ಆಸೆ, ನೀನು ಕೃಷ್ಣನ್ ಆನಂದದಿಂದ ಕುಟುಂಬ ನಡೆಸೋದನ್ನ ಕಣ್ತುಂಬ ನೋಡ್ಬೇಕು ಅಂತ. ಯಾಕೆ ಲಕ್ಷ್ಮಿ ಕಣ್ಣೀರು? ಇದು ಆನಂದದ ಕಣ್ಣೀರು ರಾಧ. ಲಕ್ಷ್ಮಿ, ತಾಯಿ ಮುಖಾನೇ ಕಾಣದ ನನಗೆ ಮಾತೃ ಪ್ರೇಮದ ಅಮೃತ ಕುಡಿಸಿದ ದೇವತೆ ನೀನು. ನಿನ್ನ ಋಣ ಈ ಜನ್ಮದಲ್ಲಿ ತೀರಿಸೋಕೆ ಸಾಧ್ಯವಿಲ್ಲ ರಾಧ. ಇಂಥ ದೊಡ್ಡ ಮಾತು ಯಾಕೆ ಆಡ್ತೀಯಮ್ಮ? ನಿನ್ನಂಥ ಮುದ್ದು ಮಗನ ಸಾಕೋ ಭಾಗ್ಯ ದೊರಕಿದ್ದು ನನ್ನ ಪುಣ್ಯ. ಲಕ್ಷ್ಮಿ ರಾಧ.
ಕೃಷ್ಣ ನಿನ್ಗ ಕಾಯ್ತಾ ಇದ್ದಾನೆ, ಹೋಗಮ್ಮ. ನನ್ನ ಮಗನ್ ಕಾಪಾಡೋ ಭಾರ ನಿಂದು. ಒಳ್ಳೆ ಮಾತನ್ನ ನಾನು ಹೇಳ್ದ ಠಾಣ ತಂದ್ಕೊಟ್ಟು ನಿನ್ನ ಸೊಸೆಯಾಗೋಳು ಆ ಶಶಿಕಾಂತನಿಗೆ ಬರೆದ ಲವ್ ಲೆಟರ್ ಅರ್ಥಾತ್ ಪ್ರಣಯ ಪತ್ರಗಳನ್ನ ನನ್ನ ಪತ್ರಿಕೆ ಮೂಲಕ ಪ್ರಕಟಿಸಬೇಡಿ ಅಂತ ಅಂಗಲಾಚಿ ಬೇಡ್ಕೊ. ಇಲ್ಲದಿದ್ದೆ ಬರೋ ವಾರದಿಂದ 4 ತಿಂಗಳು ಎಡಬಿಡದೆ ನಿರಂತರವಾಗಿ ನನ್ನ ಪತ್ರಿಕೆ ಮೂಲಕ ಆ ಪ್ರಣಯ ಪತ್ರಗಳು ಬೀದಿ ಬೀದಿ ಮಲ್ದಾಡೋದನ್ನ ನೋಡಿ ಆನಂದ ಪಡ್ತೀನಿ.